ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಅಧ್ಯಾಯವನ್ನು ತಿಳಿಯೋಣ. ಈ ಅಧ್ಯಾಯದಲ್ಲಿ ಬರುವ ಬೆಳಕಿನ ಪ್ರತಿಫಲನ, ಗೋಳೀಯ ದರ್ಪಣಗಳು, ಗೋಳೀಯ ದರ್ಪಣಗಳಿಗೆ ಸಂಬಂಧಿಸಿದ ಪದಗಳು, ಗೋಳೀಯ ದರ್ಪಣಗಳಿಂದ ಉಂಟಾದ ಪ್ರತಿಬಿಂಬಗಳು, ನಿಮ್ನ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬಗಳು, ನಿಮ್ನ ದರ್ಪಣದ ಉಪಯೋಗಗಳು, ಪೀನ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬಗಳು, ಪೀನ ದರ್ಪಣದ ಉಪಯೋಗಗಳು, ಇವುಗಳ ಕುರಿತು ತಿಳಿದುಕೊಳ್ಳೋಣ. ನಾವು ದಿನನಿತ್ಯ ಜೀವನದಲ್ಲಿ ವಿವಿಧ ವಸ್ತುಗಳನ್ನು ನೋಡ್ತೇವೆ. ಆ ವಸ್ತುಗಳು ನಮಗೆ ಕಾಣುವಂತೆ ಮಾಡುವುದು ಬೆಳಕು. ಒಂದು ವಸ್ತು ತನ್ನ ಮೇಲೆ ಬಿದ್ದ ಬೆಳಕನ್ನು ಪ್ರತಿಫಲಿಸುತ್ತದೆ. ಪ್ರತಿಫಲಿತ ಬೆಳಕನ್ನು ನಮ್ಮ ಕಣ್ಣುಗಳು ಸ್ವೀಕರಿಸಿದಾಗ ವಸ್ತುಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಬೆಳಕು ಪಾರದರ್ಶಕ ಮಾಧ್ಯಮದ ಮೂಲಕ ಪ್ರಸರಿಸುವುದರಿಂದ ನಾವು ಪಾರದರ್ಶಕ ಮಾಧ್ಯಮದ ಮೂಲಕ ನೋಡಲು ಸಾಧ್ಯ. ಬೆಳಕಿನ ಒಂದು ಚಿಕ್ಕ ಮೂಲವು ಒಂದು ಅಪಾರದರ್ಶಕ ವಸ್ತುವಿನ ತೀಕ್ಷ್ಣವಾದ ನೆರಳನ್ನು ಉಂಟು ಮಾಡುತ್ತದೆ. ಎಲ್ಲ ಚಿತ್ರದಲ್ಲಿ ಕಾಣುತ್ತಿರುವಂತೆ ವಸ್ತುವಿನ ಪ್ರತಿಬಿಂಬವು ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ ಎಂಬುದನ್ನು ಸೂಚಿಸುತ್ತಿದೆ. ನಕ್ಷತ್ರಗಳ ಮಿನುಗುವಿಕೆ, ಕಾಮನಬಿಲ್ಲಿನ ಸುಂದರವಾದ ಬಣ್ಣಗಳು, ಕನ್ನಡಿಗಳ ಮೂಲಕ ಪ್ರತಿಬಿಂಬ ಉಂಟಾಗುವಿಕೆ, ಮಾಧ್ಯಮದಿಂದ ಬೆಳಕಿನ ಬಾಗುವಿಕೆ ಇತ್ಯಾದಿ ವಿದ್ಯಮಾನಗಳನ್ನು ನೋಡುತ್ತೇವೆ. ಹಾಗಾದರೆ ನಾವು ಬೆಳಕಿನ ಪ್ರತಿಫಲನ ವಿದ್ಯಮಾನವನ್ನು ತಿಳಿದುಕೊಳ್ಳೋಣ. ವಸ್ತುವಿನ ಮೇಲೆ ಬಿದ್ದ ಬೆಳಕು ಹಿಂದಿರುಗಿ ಬರುವುದನ್ನು ಬೆಳಕಿನ ಪ್ರತಿಫಲನ ಎನ್ನುವರು. ಈ ಚಿತ್ರದಲ್ಲಿ ನೀವು ಬೆಳಕಿನ ಕಿರಣವು, ಅಂದರೆ ಪತನ ಕಿರಣ, ಕನ್ನಡಿಯ ಮೇಲೆ ಬಿದ್ದು ಪ್ರತಿಫಲನ ಕಿರಣವಾಗಿ ಹಿಂದಿರುಗುತ್ತಿರುವುದನ್ನು ಕಾಣಬಹುದು. ಇಲ್ಲಿ ಐ ಎಂಬುದು ಪತನ ಕೋನ ಹಾಗೂ ಆರ್ ಎಂಬುದು ಪ್ರತಿಫಲನ ಕೋನ. ಪ್ರತಿಫಲನದ ನಿಯಮಗಳು. ಪ್ರತಿಫಲನದ ನಿಯಮ ಏನನ್ನ ಹೇಳುತ್ತೆ ಅಂದರೆ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ, ಈ ಮೂರು ಒಂದೇ ಸಮತಲದಲ್ಲಿರುತ್ತದೆ. ಗೋಳೀಯ ದರ್ಪಣಗಳು. ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಸಾಮಾನ್ಯವಾಗಿ ಒಳಮುಖವಾಗಿ ಅಥವಾ ಹೊರಮುಖವಾಗಿ ಬಾಗಿದ್ದರೆ ಅದನ್ನು ಗೋಳೀಯ ದರ್ಪಣಗಳು ಎನ್ನುವರು. ಗೋಳೀಯ ದರ್ಪಣದಲ್ಲಿ ಎರಡು ವಿಧಗಳು, ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ. ನಿಮ್ನ ದರ್ಪಣ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದ್ದರೆ ಅದನ್ನು ನಿಮ್ನ ದರ್ಪಣ ಎನ್ನುವರು. ಪೀನ ದರ್ಪಣ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿದ್ದರೆ ಅದು ಪೀನ ದರ್ಪಣ. ಉದಾಹರಣೆಗೆ, ಚಮಚದ ಒಳಭಾಗದ ವಕ್ರದ ಮೇಲ್ಮೈಯನ್ನು ನಿಮ್ನ ದರ್ಪಣ ಹಾಗೂ ಚಮಚದ ಹೊರಭಾಗದ ವಕ್ರದ ಮೇಲ್ಮೈಯನ್ನು ಪೀನ ದರ್ಪಣ ಎಂದು ಭಾವಿಸಬಹುದು. ಈಗ ನಾವು ಗೋಳೀಯ ದರ್ಪಣಗಳಿಗೆ ಸಂಬಂಧಿಸಿದ ಪದಗಳನ್ನು ತಿಳಿಯೋಣ. ನಿಮಗೆ ಕಾಣಿಸುತ್ತಿರುವ ರೇಖಾಚಿತ್ರಗಳಲ್ಲಿ ಎ ನಿಮ್ನ ದರ್ಪಣ ಹಾಗೂ ಬಿ ಪೀನ ದರ್ಪಣ, ಇವೆರಡರಲ್ಲೂ ವಸ್ತುವಿನ ಸ್ಥಾನ ಅನಂತದಲ್ಲಿದೆ. ಈಗ ನಾವು ಈ ಎರಡು ರೇಖಾಚಿತ್ರಗಳನ್ನು ಪರಿಗಣಿಸಿ ಗೋಳೀಯ ದರ್ಪಣಗಳಿಗೆ ಸಂಬಂಧಿಸಿದ ಪದಗಳನ್ನು ತಿಳಿದುಕೊಳ್ಳೋಣ. ದರ್ಪಣದ ಧ್ರುವ. ರೇಖಾಚಿತ್ರದಲ್ಲಿ ಕಾಣುವಂತೆ ಗೋಲಾಕಾರದ ಪ್ರತಿಫಲಿಸುವ ಮೇಲ್ಮೈಯ ಕೇಂದ್ರ, ಇದನ್ನು ಸಾಮಾನ್ಯವಾಗಿ ನಾವು ಪಿ ಅಕ್ಷರದಿಂದ ಗುರುತಿಸುತ್ತೇವೆ. ಇದು ದರ್ಪಣದ ಧ್ರುವ. ವಕ್ರತಾ ಕೇಂದ್ರ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವನ್ನು ರೂಪಿಸುತ್ತದೆ. ಈ ಗೋಳದ ಕೇಂದ್ರ ಬಿಂದು ವಕ್ರತಾ ಕೇಂದ್ರ, ಇದನ್ನು ನಾವು ಸಾಮಾನ್ಯವಾಗಿ ಸಿ ಅಕ್ಷರದಿಂದ ಗುರುತಿಸುತ್ತೇವೆ. ವಕ್ರತಾ ತ್ರಿಜ್ಯ. ದರ್ಪಣದ ಧ್ರುವ ಪಿ ಮತ್ತು ವಕ್ರತಾ ಕೇಂದ್ರ ಸಿಯ ನಡುವಿನ ದೂರವನ್ನು ನಾವು ವಕ್ರತಾ ತ್ರಿಜ್ಯ ಎಂದು ಕರೆಯುತ್ತೇವೆ. ಇದನ್ನು ನಾವು ಸಾಮಾನ್ಯವಾಗಿ ಆರ್ ಅಕ್ಷರದಿಂದ ಗುರುತಿಸುತ್ತೇವೆ. ಪ್ರಧಾನಾಕ್ಷ. ವಕ್ರತಾ ಕೇಂದ್ರ ಮತ್ತು ದರ್ಪಣ ಧ್ರುವದ ಮೂಲಕ ಹಾದು ಹೋಗುವ ಸರಳ ರೇಖೆಯ ಪ್ರಧಾನಾಕ್ಷ ರೇಖಾಚಿತ್ರದಲ್ಲಿ ಗಮನಿಸಬಹುದು. ಸಂಗಮ ಬಿಂದು. ಎಲ್ಲ ಪ್ರತಿಫಲಿತ ಕಿರಣಗಳು ದರ್ಪಣದ ಪ್ರಧಾನಾಕ್ಷದ ಮೇಲಿರುವ ಒಂದು ಬಿಂದುವಿನಲ್ಲಿ ಸಂಧಿಸುತ್ತದೆ. ಇದು ಸಂಗಮ ಬಿಂದು. ಇದನ್ನು ಎಫ್ ಎಂದು ಸೂಚಿಸುವರು. ಸಂಗಮ ದೂರ. ಸಂಗಮ ಬಿಂದು ಮತ್ತು ದರ್ಪಣ ಧ್ರುವದ ನಡುವಿನ ದೂರ, ಇದನ್ನು ಎಫ್ ಅಕ್ಷರದಿಂದ ಸೂಚಿಸಲಾಗುತ್ತದೆ ಸಂಗಮ ದೂರವನ್ನು. ದ್ಯುತಿರಂಧ್ರ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ವ್ಯಾಸವೇ ದ್ಯುತಿರಂಧ್ರ, ಇದನ್ನು MN ಎಂದು ಗುರುತಿಸಲಾಗಿದೆ. ಗೋಳೀಯ ದರ್ಪಣದ ವಕ್ರತಾ ತ್ರಿಜ್ಯ R ಮತ್ತು ಸಂಗಮ ದೂರ F ಸ್ಮಾಲ್ F ನಡುವೆ ಇರುವ ಸಂಬಂಧ. ವಕ್ರತಾ ತ್ರಿಜ್ಯವು ಅದರ ಸಂಗಮ ದೂರದ ಎರಡರಷ್ಟಕ್ಕೆ ಸಮನಾಗಿರುತ್ತದೆ, ಅಂದರೆ R = 2F. ಈಗ ಗೋಳೀಯ ದರ್ಪಣಗಳಿಂದ ಉಂಟಾದ ಪ್ರತಿಬಿಂಬಗಳ ಬಗ್ಗೆ ತಿಳಿಯೋಣ. ಗೋಳೀಯ ದರ್ಪಣದ ಮುಂದೆ ಇರಿಸಿದ ಸೀಮಿತ ಗಾತ್ರದ ವಿಸ್ತೃತ ವಸ್ತುವನ್ನು ಪರಿಗಣಿಸಿ. ವಿಸ್ತೃತ ವಸ್ತುವಿನ ಪ್ರತಿಯೊಂದು ಸಣ್ಣ ಭಾಗವು ಬೆಳಕಿನ ಬಿಂದು ಆಕಾರದಂತೆ ವರ್ತಿಸುತ್ತದೆ. ಈ ಪ್ರತಿಯೊಂದು ಬಿಂದುವಿನಿಂದ ಅನಂತ ಸಂಖ್ಯೆಯ ಕಿರಣಗಳು ಉತ್ಪತ್ತಿಯಾಗುತ್ತವೆ.
ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿರುವ ಕಿರಣ ಪ್ರತಿಫಲನದ ನಂತರ ನಿಮ್ನ ದರ್ಪಣದಲ್ಲಿ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವಂತೆ ಅಥವಾ ಪೀನ ದರ್ಪಣದಲ್ಲಿ ಪ್ರಧಾನ ಸಂಗಮದಿಂದ ಹೊರಬಂದಂತೆ ಕಾಣಿಸುತ್ತದೆ. ಅಂದರೆ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಒಂದು ಕಿರಣ ದರ್ಪಣದ ಮೇಲ್ಮೈಯಲ್ಲಿ ಪ್ರತಿಫಲಿಸಿ ಪ್ರತಿಫಲನದ ನಂತರ ನಿಮ್ನ ದರ್ಪಣದಲ್ಲಿ ಪ್ರಧಾನ ಸಂಗಮದ ಮೂಲಕ ಅಂದರೆ ಎಫ್ನ ಮೂಲಕ ಹಾದು ಹೋಗುವಂತೆ ಕಾಣುತ್ತಿದೆ, ಹಾಗೂ ಪೀನ ದರ್ಪಣದಲ್ಲಿ ಪ್ರಧಾನ ಸಂಗಮ ಎಫ್ ಇಂದ ಹೊರಬಂದಂತೆ ಕಾಣಿಸುತ್ತಿದೆ. ನಿಮ್ನ ದರ್ಪಣದ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವ ಕಿರಣವು ಅಥವಾ ಪೀನ ದರ್ಪಣದ ಪ್ರಧಾನ ಸಂಗಮದ ಕಡೆಗೆ ನಿರ್ದೇಶಿಸಿರುವ ಕಿರಣವು ಪ್ರತಿಫಲನದ ನಂತರ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮುತ್ತದೆ. ಇಲ್ಲಿ ಕಿರಣವು ನಿಮ್ನ ದರ್ಪಣದ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುತ್ತಿದೆ ಹಾಗೂ ಪೀನ ದರ್ಪಣದಲ್ಲಿ ಪ್ರಧಾನ ಸಂಗಮದ ಕಡೆಗೆ ನಿರ್ದೇಶಿಸಿದೆ. ಈ ಕಿರಣವು ಪ್ರತಿಫಲನದ ನಂತರ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮುತ್ತಿರುವುದನ್ನು ನೀವು ನಿಮ್ನ ದರ್ಪಣ ಹಾಗೂ ಪೀನ ದರ್ಪಣದಲ್ಲಿ ಗಮನಿಸಬಹುದು. ನಿಮ್ನ ದರ್ಪಣದ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಕಿರಣ ಅಥವಾ ಪೀನ ದರ್ಪಣದ ವಕ್ರತಾ ಕೇಂದ್ರಕ್ಕೆ ನಿರ್ದೇಶಿಸಿರುವ ಕಿರಣವು ಪ್ರತಿಫಲನದ ನಂತರ ಅದೇ ದಿಕ್ಕಿನಲ್ಲಿ ಮರಳಿ ಪ್ರತಿಫಲಿಸುತ್ತದೆ. ಕಿರಣವು ನಿಮ್ನ ದರ್ಪಣದಲ್ಲಿ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗಿದ್ದು ಹಾಗೂ ಪೀನ ದರ್ಪಣದಲ್ಲಿ ವಕ್ರತಾ ಕೇಂದ್ರಕ್ಕೆ ನಿರ್ದೇಶಿಸಿದ್ದು ಅದು ಪ್ರತಿಫಲನದ ನಂತರ ಅದೇ ದಿಕ್ಕಿನಲ್ಲಿ ಮರಳಿ ಪ್ರತಿಫಲಿಸುತ್ತದೆ. ನಿಮ್ನ ದರ್ಪಣದ ಅಥವಾ ಪೀನ ದರ್ಪಣದ ಬಿಂದು ದರ್ಪಣದ ಧ್ರುವದ ಕಡೆಗೆ ಪ್ರಧಾನ ಅಕ್ಷದಿಂದ ಓರೆಯಾಗಿ ಪತನ ಹೊಂದಿದ ಕಿರಣವು ಓರೆಯಾಗಿ ಪ್ರತಿಫಲಿಸುತ್ತದೆ. ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣಗಳು ಪತನ ಬಿಂದುವಿನಲ್ಲಿ ಪ್ರಧಾನ ಅಕ್ಷದೊಂದಿಗೆ ಸಮಾನ ಕೋನಗಳನ್ನು ಉಂಟು ಮಾಡುತ್ತಾ ಪ್ರತಿಫಲನದ ನಿಯಮಗಳನ್ನು ಪಾಲಿಸುತ್ತದೆ. ನಿಮ್ನ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬಗಳು. ನಾವು ನಿಮ್ನ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬಗಳಲ್ಲಿ ವಸ್ತುವಿನ ಸ್ಥಾನವನ್ನು ಆಧರಿಸಿ ಪ್ರತಿಬಿಂಬದ ಸ್ಥಾನ, ಪ್ರತಿಬಿಂಬದ ಗಾತ್ರ ಮತ್ತು ಪ್ರತಿಬಿಂಬದ ಸ್ವಭಾವದ ಬಗ್ಗೆ ತಿಳಿದುಕೊಳ್ಳೋಣ. ವಸ್ತುವಿನ ಸ್ಥಾನ ಅನಂತದಲ್ಲಿದ್ದಾಗ, ಆಬ್ಜೆಕ್ಟ್ಸ್ ಅಟ್ ಇನ್ಫಿನಿಟಿ. ನೀವು ಈ ರೇಖಾಚಿತ್ರವನ್ನು ಗಮನಿಸಬಹುದು. ಅದರಲ್ಲಿ ಪಿ ಎಂದರೆ ದರ್ಪಣದ ಧ್ರುವ ಮತ್ತು ಎಫ್ ಎಂದರೆ ಸಂಗಮ ಬಿಂದು ಹಾಗೂ ಸಿ ಎಂದರೆ ವಕ್ರತಾ ಕೇಂದ್ರ. ವಸ್ತುವಿನ ಸ್ಥಾನ ಅನಂತದಲ್ಲಿದ್ದಾಗ ಪ್ರತಿಬಿಂಬದ ಸ್ಥಾನವು ಸಂಗಮ ಬಿಂದು ಎಫ್ನಲ್ಲಿರುತ್ತದೆ ಹಾಗೂ ಪ್ರತಿಬಿಂಬದ ಗಾತ್ರವು ಅತ್ಯಂತ ಚಿಕ್ಕ ಮತ್ತು ಚುಕ್ಕೆ ಗಾತ್ರದ್ದಾಗಿರುತ್ತದೆ. ಹಾಗೆ ಪ್ರತಿಬಿಂಬದ ಸ್ವಭಾವವು ಸತ್ಯ ಮತ್ತು ತಲೆಕೆಳಗಾಗಿರುತ್ತದೆ. ಎರಡನೇ ರೇಖಾಚಿತ್ರವನ್ನು ಗಮನಿಸಿ. ಇಲ್ಲಿ ವಸ್ತುವಿನ ಸ್ಥಾನವು ಸಿ ಅಂದರೆ ವಕ್ರತಾ ಕೇಂದ್ರದಿಂದ ದೂರವಿದೆ. ವಸ್ತುವಿನ ಸ್ಥಾನವು ವಕ್ರತಾ ಕೇಂದ್ರದಿಂದ ದೂರವಿದ್ದಾಗ ಪ್ರತಿಬಿಂಬದ ಸ್ಥಾನವು ಎಫ್ ಮತ್ತು ಸಿಯ ನಡುವೆ ಬರುತ್ತದೆ. ಅಂದರೆ ಸಂಗಮ ಬಿಂದು ಎಫ್ ಮತ್ತು ವಕ್ರತಾ ಕೇಂದ್ರದ ನಡುವೆ ಬರುತ್ತದೆ ಪ್ರತಿಬಿಂಬವು. ನೀವಿಲ್ಲಿ ಗಮನಿಸಬಹುದು ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ಎಂದು ಸೂಚಿಸಲಾಗಿದೆ. ಹಾಗೆಯೇ ಪ್ರತಿಬಿಂಬದ ಗಾತ್ರವು ಚಿಕ್ಕದಾಗಿರುತ್ತದೆ ಮತ್ತು ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದದ್ದಾಗಿರುತ್ತದೆ. ಈ ರೇಖಾಚಿತ್ರದಲ್ಲಿ ವಸ್ತುವಿನ ಸ್ಥಾನವು ಸಿ ವಕ್ರತಾ ಕೇಂದ್ರದಲ್ಲಿದೆ. ವಸ್ತುವಿನ ಸ್ಥಾನ ಸಿಯಲ್ಲಿ ಇದ್ದಾಗ ಪ್ರತಿಬಿಂಬದ ಸ್ಥಾನ ಸಿಯಲ್ಲಿ ಇರುತ್ತದೆ ಹಾಗೂ ಪ್ರತಿಬಿಂಬದ ಗಾತ್ರ ಅದೇ ಗಾತ್ರದ್ದಾಗಿರುತ್ತದೆ. ಅದನ್ನು ಎ ಡ್ಯಾಶ್ ಬಿ ಡ್ಯಾಶ್ ಎಂದು ಸೂಚಿಸಲಾಗಿದೆ ಹಾಗೂ ಪ್ರತಿಬಿಂಬದ ಸ್ವಭಾವವು ಸತ್ಯ ಮತ್ತು ತಲೆಕೆಳಗಾಗಿರುತ್ತದೆ. ವಸ್ತುವಿನ ಸ್ಥಾನ ವಕ್ರತಾ ಕೇಂದ್ರ ಸಿ ಮತ್ತು ಸಂಗಮ ಬಿಂದು ಎಫ್ ನಡುವೆ ಇದ್ದಾಗ ಪ್ರತಿಬಿಂಬದ ಸ್ಥಾನವು ಸಿಯಿಂದ ದೂರದಲ್ಲಿರುತ್ತದೆ ಹಾಗೂ ಪ್ರತಿಬಿಂಬದ ಗಾತ್ರವು ದೊಡ್ಡದಾಗಿರುತ್ತದೆ. ಅದನ್ನು ಎ ಡ್ಯಾಶ್ ಬಿ ಡ್ಯಾಶ್ ಎಂದು ಸೂಚಿಸಿದ್ದಾರೆ. ಪ್ರತಿಬಿಂಬದ ಸ್ವಭಾವವು ಸತ್ಯ ಮತ್ತು ತಲೆಕೆಳಗಾಗಿರುತ್ತದೆ. ವಸ್ತುವಿನ ಸ್ಥಾನ ಎಫ್ನಲ್ಲಿದ್ದಾಗ ಸಂಗಮ ಬಿಂದುವಿನಲ್ಲಿದ್ದಾಗ ಪ್ರತಿಬಿಂಬದ ಸ್ಥಾನವು ಅನಂತ ದೂರದಲ್ಲಿರುತ್ತದೆ, ಪ್ರತಿಬಿಂಬದ ಗಾತ್ರವು ಅತ್ಯಂತ ದೊಡ್ಡದಾಗಿರುತ್ತದೆ ಮತ್ತು ಪ್ರತಿಬಿಂಬದ ಸ್ವಭಾವವು ಸತ್ಯ ಮತ್ತು ತಲೆಕೆಳಗಾದದ್ದಾಗಿರುತ್ತದೆ. ವಸ್ತುವಿನ ಸ್ಥಾನ ಪಿ ಮತ್ತು ಎಫ್ ನಡುವೆ ಇದ್ದಾಗ ಅಂದರೆ ದರ್ಪಣ ಧ್ರುವ ಮತ್ತು ಸಂಗಮ ಬಿಂದುವಿನ ನಡುವೆ ಇದ್ದಾಗ ಪ್ರತಿಬಿಂಬದ ಸ್ಥಾನವು ದರ್ಪಣದ ಹಿಂದೆ ಇರುತ್ತದೆ. ಪ್ರತಿಬಿಂಬದ ಗಾತ್ರವು ಅತ್ಯಂತ ದೊಡ್ಡದಾಗಿರುತ್ತದೆ. ಅದನ್ನು ನೀವು ಗಮನಿಸಬಹುದು ಎ ಡ್ಯಾಶ್ ಬಿ ಡ್ಯಾಶ್ ಎಂದು ಸೂಚಿಸಿದ್ದಾರೆ ಹಾಗೂ ಪ್ರತಿಬಿಂಬದ ಸ್ವಭಾವವು ಮಿಥ್ಯ ಮತ್ತು ನೇರವಾದದ್ದಾಗಿರುತ್ತದೆ. ನಾವು ನಿಮ್ನ ದರ್ಪಣದ ಪ್ರತಿಬಿಂಬಗಳು ಹೇಗೆ ಉಂಟಾಗುತ್ತವೆ ಅಂತ ತಿಳ್ಕೊಂಡ್ವಿ. ಈಗ ನಿಮ್ನ ದರ್ಪಣದ ಉಪಯೋಗಗಳ ಬಗ್ಗೆ ತಿಳಿಯೋಣ. ನಿಮ್ನ ದರ್ಪಣದ ಉಪಯೋಗಗಳು. ನಾವು ನಿಮ್ನ ದರ್ಪಣವನ್ನು ಸಾಮಾನ್ಯವಾಗಿ ಟಾರ್ಚ್ಗಳಲ್ಲಿ ಬಳಕೆ ಮಾಡ್ತೀವಿ ಮತ್ತು ತಪಾಸಣಾ ದೀಪಗಳಲ್ಲಿ ಹಾಗೂ ವಾಹನಗಳ ಮುಂಭಾಗದ ದೀಪಗಳಲ್ಲಿ ಬಳಕೆ ಮಾಡ್ತೀವಿ. ಇದನ್ನು ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣ ಪುಂಜವನ್ನು ಪಡೆಯಲು ಬಳಸಲಾಗುತ್ತದೆ.
ಹಾಗೆಯೇ ನಿಮ್ನ ದರ್ಪಣವನ್ನು ಮುಖದ ದೊಡ್ಡ ಪ್ರತಿಬಿಂಬವನ್ನು ಪಡೆಯಲು ಕ್ಷೌರ ದರ್ಪಣದಲ್ಲಿ ಸಾಮಾನ್ಯವಾಗಿ ಬಳಕೆ ಮಾಡಲಾಗುತ್ತದೆ. ದಂತವೈದ್ಯರು ರೋಗಿಗಳ ಹಲ್ಲುಗಳ ದೊಡ್ಡ ಪ್ರತಿಬಿಂಬ ಪಡೆಯಲು ಬಳಸುವರು. ಸೌರ ಕುಲುಮೆಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು ದೊಡ್ಡ ನಿಮ್ನ ದರ್ಪಣಗಳನ್ನು ಬಳಸುವರು. ಪೀನದರ್ಪಣಗಳಿಂದ ಉಂಟಾಗುವ ಪ್ರತಿಬಿಂಬಗಳ ಕುರಿತು ತಿಳಿಯೋಣ. ಪೀನದರ್ಪಣದಿಂದ ಉಂಟಾಗುವ ಪ್ರತಿಬಿಂಬಗಳಲ್ಲಿ ವಸ್ತುವಿನ ಸ್ಥಾನವನ್ನು ಆಧರಿಸಿ ಪ್ರತಿಬಿಂಬದ ಸ್ಥಾನ ಏನಿರುತ್ತೆ, ಪ್ರತಿಬಿಂಬದ ಗಾತ್ರ ಹೇಗಿರುತ್ತೆ ಹಾಗೂ ಪ್ರತಿಬಿಂಬದ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನು ತಿಳಿಯೋಣ. ವಸ್ತುವಿನ ಸ್ಥಾನವು ಅನಂತದಲ್ಲಿದ್ದಾಗ ಪ್ರತಿಬಿಂಬದ ಗಾತ್ರ ಚುಕ್ಕೆಯ ಗಾತ್ರದಾಗಿರುತ್ತದೆ ಮತ್ತು ಪ್ರತಿಬಿಂಬದ ಸ್ಥಾನ ಎಫ್ ದ ದರ್ಪಣದ ಹಿಂಭಾಗದಲ್ಲಿರುತ್ತದೆ. ಎಫ್ ಎಂದರೆ ಸಂಗಮ ಬಿಂದು. ಸಂಗಮ ಬಿಂದುವಿನ ದರ್ಪಣದ ಹಿಂಭಾಗದಲ್ಲಿ ಕಾಣಬಹುದು ಪ್ರತಿಬಿಂಬದ ಸ್ಥಾನವನ್ನು. ಹಾಗೂ ಪ್ರತಿಬಿಂಬದ ಸ್ವಭಾವ ಮಿಥ್ಯ ಮತ್ತು ನೇರವಾಗಿರುತ್ತದೆ. ವಸ್ತುವಿನ ಸ್ಥಾನ ಅನಂತ ಮತ್ತು ದರ್ಪಣ ಧ್ರುವ ಪಿ ನಡುವೆ ಇದ್ದಾಗ ಪ್ರತಿಬಿಂಬದ ಸ್ಥಾನ ದರ್ಪಣ ಧ್ರುವ ಪಿ ಮತ್ತು ಸಂಗಮ ಬಿಂದು ಎಫ್ ನಡುವೆ ದರ್ಪಣದ ಹಿಂಭಾಗದಲ್ಲಿ ಕಾಣುತ್ತದೆ. ಹಾಗೂ ಪ್ರತಿಬಿಂಬದ ಗಾತ್ರ ಚಿಕ್ಕದಾಗಿರುತ್ತದೆ. ಪ್ರತಿಬಿಂಬದ ಸ್ವಭಾವ ಮಿಥ್ಯ ಮತ್ತು ನೇರವಾಗಿರುತ್ತದೆ. ಪೀನದರ್ಪಣದ ಉಪಯೋಗಗಳು. ಪೀನದರ್ಪಣಗಳನ್ನು ಸಾಮಾನ್ಯವಾಗಿ ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸುತ್ತಾರೆ. ಈ ದರ್ಪಣಗಳನ್ನು ವಾಹನ ಚಾಲಕನು ಹಿಂಬದಿಯಲ್ಲಿ ಬರುತ್ತಿರುವ ವಾಹನಗಳನ್ನು ವೀಕ್ಷಿಸಿ ಸುರಕ್ಷಿತ ಚಾಲನೆಗೆ ಅನುಕೂಲವಾಗುವಂತೆ ಜೋಡಿಸಿರುತ್ತಾರೆ. ಯಾವಾಗಲೂ ಚಿಕ್ಕದಾದ ಮತ್ತು ನೇರವಾದ ಪ್ರತಿಬಿಂಬಗಳನ್ನೇ ಉಂಟು ಮಾಡುವ ಪೀನದರ್ಪಣಗಳು ಹೊರ ಅಂಚಿನ ಕಡೆಗೆ ವಕ್ರತೆಯನ್ನು ಹೊಂದಿರುವುದರಿಂದ ಇವುಗಳ ದೃಷ್ಟಿಕ್ಷೇತ್ರವು ಬಹಳ ಅಧಿಕವಾಗಿರುತ್ತದೆ. ಸಮತಲ ದರ್ಪಣಕ್ಕೆ ಹೋಲಿಸಿದರೆ ಪೀನದರ್ಪಣಗಳು ಚಾಲಕರಿಗೆ ಅವರ ಹಿಂಭಾಗದ ಹೆಚ್ಚಿನ ಕ್ಷೇತ್ರವನ್ನು ವೀಕ್ಷಿಸಲು ಸಹಾಯಕವಾಗಿದೆ. ಥ್ಯಾಂಕ್ ಯು.